ಅಥಣಿ ಮತಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ಗುರುದಾಶಿಯಾಳ್ ನಾಮಪತ್ರ ಹಿಂಪಡೆದಿದ್ದಾರೆ. ಅಥಣಿ ಮತಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಗುರುದಾಶಿಯಾಳ್ ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ. ಉಪಚುನಾವಣೆಯಿಂದ ನಾಮಪತ್ರ ಹಿಂಪಡೆದ ಹಿನ್ನೆಲೆ ಮಾಧ್ಯಮದ ಜೊತೆ ಮಾತನಾಡಿದ ಗುರುದಾಶಿಯಾಳ್, ನಾನು ರಾಜಕೀಯ ಮುಂದಿನ ಭವಿಷ್ಯಕ್ಕಾಗಿ ಸ್ಪರ್ಧಿಸಿದ್ದೆ, ಆದರೆ ಲಕ್ಷ್ಮಣ್ ಸವದಿ ಅವರ ಮೇಲೆ ಆರೋಪ ಬಂದ ಹಿನ್ನೆಲೆ ನಾಮಪತ್ರ ವಾಪಸ್ ಪಡೆದಿದ್ದೇನೆ. ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಜೆಡಿಎಸ್ ನಿಂದ ಸ್ಪರ್ಧೆಗೆ ಇಳಿದಿದ್ದೆ, ಲಕ್ಷ್ಮಣ್ ಸವದಿ ಒತ್ತಾಯದಿಂದ ವಾಪಸ್ ಪಡೆದಿದ್ದೇನೆ. ನಾನು ಸ್ಪರ್ಧೆಗೆ ಇಳಿಯುವಾಗ ಸವದಿ ಗಮನಕ್ಕೆ ತಂದಿರಲಿಲ್ಲ, ಒತ್ತಡ ಹಾಕಿದ್ದರಿಂದ ನಾಮಪತ್ರ ವಾಪಸ್ ಪಡೆದಿದ್ದೇನೆ. ನನ್ನ ಮುಂದಿನ ರಾಜಕೀಯ ಜೀವನಕ್ಕಾಗಿ ಸ್ಪರ್ಧಿಸಲು ನಿರ್ಧರಿಸಿದ್ದೆ ಎಂದ ಗುರುದಾಶ. 2010ರಲ್ಲಿ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರ ಒಂದು ಅವರ ಪಕ್ಷಕ್ಕೆ ಸೇರ್ಪಡೆಯಾಗಿ ಸುಮಾರು 10 ವರ್ಷಗಳ ಕಾಲ ಬಿಜೆಪಿಯಲ್ಲಿ ಇದ್ದೇನೆ. ಈಗ ಪ್ರಸ್ತುತ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದೇನೆ. ಹಾಗಾಗಿ ನಾನು ಈ ಒಂದು ಉಪಚುನಾವಣೆ ಸಂದರ್ಭದಲ್ಲಿ ಸ್ವಂತ ನಿರ್ಧಾರದಿಂದ ನಾನು ನನ್ನ ರಾಜಕೀಯ ಮುಂದಿನ ಭವಿಷ್ಯದ ಪರವಾಗಿ ನಾನು ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೆ. ಕಾರಣಾಂತರಗಳಿಂದ ನಾನು ಸ್ಪರ್ಧೆ ಹಿಂದೆ ಸನ್ಮಾನ್ಯ ಲಕ್ಷ್ಮಣ ಸವದಿಯವರ ಪಾತ್ರ ಐತಂತೇಳಿ ಈ ಒಂದು ಸುದ್ದಿ ಹರಡಿದವರಿಂದ ನಮ್ಮ ಮಾನ್ಯ ಸಚಿವ ಲಕ್ಷ್ಮಣ ಸವದಿಜಿಯವರು ನಮ್ಮ ಒಂದು ನಾಮಪತ್ರವನ್ನು ವಾಪಸ್ ತಗೊಳಕ ಅವರು ಸಹಿತ ಹೇಳಿದ್ದಾರೆ. ಅದಕ್ಕಾಗಿ ನಾನು ನಾಮಪತ್ರವನ್ನು ವಾಪಸ್ ಬೇಡಿಕೆ ಇಲ್ಲ. ನೀವು ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದೀರಿ, ಹೆಂಗ್ ನೀವು ನಾಮಿನೇಷನ್ ಮಾಡಿದ್ರಿ? ಜೆಡಿಎಸ್ನಿಂದ ಹೆಂಗ್ ನಾಮಿನೇಷನ್ ಮಾಡಿದ್ರಿ? ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಏನು? ಇಲ್ಲ, ನಾನು ನನ್ನ ಬಿಜೆಪಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ರಾಜೀನಾಮೆ ಸಲ್ಲಿಸಿದ್ದೇನೆ, ಸಲ್ಲಿಸಿ ನಾಮಿನೇಷನ್ ಮಾಡಿದ್ದೀನಿ. ಅಂದ್ರೆ ಈಗ ಜಿಲ್ಲಾ ಪಂಚಾಯತ್ ಸದಸ್ಯತ್ವ ರದ್ದಾಗತ್ತೀನಿ? ಜಿಲ್ಲಾ ಪಂಚಾಯತ್ ಸದಸ್ಯತ್ವ ರದ್ದಕ್ಕೆ ಸಂಬಂಧ ಇಲ್ಲ. ಅದು ಕಾನೂನಾತ್ಮಕವಾಗಿ ಅವರು ಮುಂದೆ ಪಾರ್ಟಿಯ ಡಿಸಿಷನ್ ತಗೋತಕ್ಕೆ ನಾನು ಮುಂದಾಗಿ ಬಿಜೆಪಿಯಲ್ಲೇ ಇರ್ತೇನೆ. ಅಲ್ಲ, ನಿಮಗೆ ನಿಗಮ ಮಂಡಳ ಸ್ಥಾನ ಕೊಡ್ತೀನಿ ವಾಪಸ್ ತಗೊಂಡ್ರೆ ನಿಜಾನ? ಬಿಜೆಪಿ ಸದಸ್ಯತ್ವ ರಾಜೀನಾಮೆ ಕೊಟ್ಟಿದ್ದೆ ಅಂತ ಮೊನ್ನೆ ಹೇಳಿದ್ರು. ಬಿಜೆಪಿ ಸದಸ್ಯತ್ವ ಕೊಟ್ಟಿದ್ದು, ಈಗ ವಾಪಸ್ ಆದ್ಯತೆ ತಗೋತೀವಿ, ತಗೊಂಡು ಮತ್ತೆ ನಾವು ಪಕ್ಷದಲ್ಲಿ ಮುಂದುವರಿತೀವಿ. ಕೊಡ್ತೀನಿ ವಾಪಸ್ ತಗೊಂಡ್ರೆ ಏನಿಲ್ಲ, ಯಾವುದೇ ಕಂಡೀಷನ್ ಮಾಡಿಲ್ಲ, ಯಾವುದೇ ತರ ನಾವು ಯಾರನ್ನ ಮಾತು ಕೇಳೇ ನಿಂತಿಲ್ಲ. ನಾವು ಸ್ವಂತ ನಿರ್ಧಾರದಿಂದ ನಿಲ್ಲುವುದರಿಂದ ನಾನು ಅವ್ರಿಗೆ ಯಾರು ಕಂಡೀಷನ್ ಮಾಡಿಲ್ಲ. ಏನೋ ಒಂದು ಕ್ರೇಜ್ ಸೃಷ್ಟಿ ಮಾಡೋದು ಗುರುದಾಶಾಳ್ ಅವರು ಕಣಕ್ಕಿಳಿದ್ರು ಅಂತ ಜನ ಮಾತಾಡ್ತಿದ್ದಾರೆ. ಜನ ಏನಿಲ್ಲ, ನಾನು ನನ್ನದೇ ರಾಜಕೀಯ ಭವಿಷ್ಯವನ್ನು ಕೊಡ್ಕೋಬೇಕಂತೇಳಿ ನಾನು ಶಾಸಕದಾಗ ಆಗಬಾರ್ದು ಯಾಕಂತೇಳಿ ನನ್ನ ಸ್ವಂತ ಇಚ್ಛೆಯಿಂದ ನಾನು ಸ್ಪರ್ಧೆ ಮಾಡಿದ್ದೀನಿ. ಈಗ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರ ಒತ್ತಾಯ ಮೇರೆಗೆ ನಾನು ನನ್ನ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದೆ. ಈಗ ಲಕ್ಷ್ಮಣ ಸವದಿ ಅವರು ಒತ್ತಾಯ ಮೇರೆಗೆ ನಾಮಪತ್ರ ವಾಪಸ್ ತಗೊಂಡ್ರಿ, ಅದ ನಾಮಿನೇಷನ್ ಮಾಡಾಗ ಅವ್ರನ್ನ ಕೇಳಿದ್ರ? ಇಲ್ಲ ಇಲ್ಲ ಇಲ್ಲ, ಸ್ವಂತ ನಿರ್ಧಾರದಿಂದ ನಾನೇ ಮಾಡಿದ್ದೀನಿ. ಅಲ್ಲ, ನಿರ್ಧಾರ ಸ್ವಂತ ಮಾಡಿದ್ರಿ, ತಗೊಳಕ್ ಅವ್ರದ್ದು ಯಾಕೆ ಇದು ಮಾಡಿದ್ರಿ? ಈಗ ಇಲ್ಲ, ನಾನು ಬಿಜೆಪಿಯ ಪಕ್ಷದ ಜಿಲ್ಲಾ ಪಂಚಾಯತ್ ಸದಸ್ಯನಿರೋದ್ರಿಂದ ಅವರಿಗೆ ನಮ್ಮ ರಾಜ್ಯದ ಎಲ್ಲ ನಾಯಕರ ಅವ್ರ ಒತ್ತಾಯ ಇದೆ. ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಇದ್ದಾರೆ, ಅವರ ನಿಮ್ಮ ನಮ್ಮ ನಿಮ್ಮ ಕೇಳಾರ ಹೆಂಗ್ ಸುಮ್ಮನೆ ಸ್ಪರ್ಧಿಸ್ತಾರೆ ಅಂತ ಅವ್ರ ಮೇಲೆ ಒತ್ತಡ. ನಾಮಿನೇಷನ್ ತಗೊಳ್ಳೋಗ ಬಿ ಫಾರ್ಮ್ ತಗೊಳ್ಳೋಗ ಮತ್ತಿದ್ದೀವಿ. ಈಗ ಸರ್, ಈಗ ಜೆಡಿಎಸ್ ಇಂದ ಬಿ ಫಾರ್ಮ್ ತಗೊಳಗ ಅಥವಾ ನಾಮಿನೇಷನ್ ಮಾಡುವಾಗ ನೀವು ಬಿಜೆಪಿ ಸದಸ್ಯರನ್ನು ಬರ್ತಿದ್ರ ಏನಂತ? ಏನಿಲ್ಲ ಏನಿಲ್ಲ, ಮುಂದಿನ ನನ್ನ ರಾಜಕೀಯ ಜೀವನದಲ್ಲಿ ಏನೋ ಆಗಬಾರ್ದಕ್ಕಂತ ನಾವು ನಿರ್ಧಾರ ತಗೊಂಡಿದ್ದೀವಿ. ಆ ನಿರ್ಧಾರವನ್ನು ಈಗ ವಾಪಸ್ ತಗೊಳತ್ತಿದ್ದೀವಿ. ಅಂದ್ರೆ ಮನಸ್ಸು ಇಚ್ಛೆ.